ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನ ಒಂದಿದ್ದರೆ ಅಮ್ಮಗೆ ಕಲ್ಪತರು. ನೀ ಮೆಟ್ಟುವ ನೆಲ ಅದಿ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ. ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರ್ ಕಾವೇರಿ. ಎಲ್ಲಿದ್ದರೆ ಏನ್, ಎಂತಿದ್ದರೆ ಏನ್, ಎಂದೆಂದಿಗೂ ತಾನ್ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರುವ ಸಾಲುಗಳು ಎಷ್ಟು ಚಂದ ಅಲ್ವೇ. ಕನ್ನಡಿಗರು ಜಗತ್ತಿನ ಯಾವ ಮೂಲೆಯಲ್ಲಾದರೂ ಬದುಕಿ ಬಾಳಲಿ, ಕನ್ನಡವನ್ನು ಮರೆಯದಿರಲಿ ಅನ್ನೋದೇ ಕವಿಯ ಆಶಯ. ಕುವೆಂಪು ಬಯಸಿದಂತೆ ಬದುಕುತ್ತಿರುವವರು ಸಾಕಷ್ಟು ಜನ ಇದ್ದಾರೆ. ಆದರೆ ಸಿನಿಮಾ ರಂಗದ ಕೆಲವು ನಿಯತ್ತಿಲ್ಲದ ಮಂದಿ ಕನ್ನಡದಿಂದಲೇ ಬೆಳೆದು ಈ ಭಾಷೆಯನ್ನು ಮೆಟ್ಟಿಲಾಗಿಸಿಕೊಂಡು ಇವತ್ತು ಅದೇ ಏಣಿಯನ್ನು ಒದೆಯುವ ಕೆಲಸ ಮಾಡುತ್ತಿದ್ದಾರೆ. ಬಸವೇಶ್ವರ ನಗರ ಬಳಿ ಇರುವ ಕಮಲಾನಗರದ ಸ್ಲಮ್ಮಿನಲ್ಲಿ ಬೆಳೆದ ಹುಡುಗಿ ಶ್ವೇತಾ. ಟಿವಿ ನಿರೂಪಕಿಯಾಗಿ, ಸಿನಿಮಾ ನಟಿಯಾಗಿ ಕನ್ನಡದ ಗಡಿದಾಟಿ ತಮಿಳುನಾಡಿನಲ್ಲಿ ಹೆಸರು ಮಾಡಿದ್ದೇನೋ ಸರಿ. ಆದರೆ ಈಕೆ ಇತ್ತೀಚೆಗೆ ನೀಡಿರುವ ಸಂದರ್ಶನವೊಂದರಲ್ಲಿ ಆಡಿರುವ ಮಾತುಗಳನ್ನು ಕೇಳಿದ್ರೆ ಕನ್ನಡಿಗರ ಮನಸ್ಸು ವ್ಯಗ್ರಗೊಳ್ಳದೇ ಇರೋದಿಲ್ಲ. ನಾನ್ ಆಲ್ಮೋಸ್ಟ್ ಕನ್ನಡವನ್ನ ಮರ್ತೇ ಬಿಟ್ಟಿದ್ದೀನಿ. ಮನೆಯಲ್ಲೂ ನಾನು ತಮಿಳ್ನಲ್ಲೇ ಮಾತಾಡೋದು ಅನ್ನುವಂಥ ದಟ್ಟ ದರಿದ್ರದ ಮಾತುಗಳನ್ನಾಡಿದ್ದಾಳೆ ಈ ಹುಡುಗಿ. ಕನ್ನಡ ನಾಡಿನಲ್ಲಿ ಹುಟ್ಟಿ ಬೆಳೆದು ನೆರೆಯ ಸಿನಿಮಾ ರಂಗಗಳಲ್ಲಿ ಹೆಸರು ಮಾಡಿರುವ ಅಗಣಿತ ಕಲಾವಿದರಿದ್ದಾರೆ. ಸೂಪರ್ ಸ್ಟಾರ್ ರಜನಿಕಾಂತ್, ಅರ್ಜುನ್ ಸರ್ಜಾ ಆದಿಯಾಗಿ ಇವತ್ತಿನ ಅನುಷ್ಕಾ ಶೆಟ್ಟಿ ತನಕ ದಂಡಿ ದಂಡಿ ಕಲಾವಿದರು ಇಲ್ಲಿಂದ ಹೋಗಿ ಅಕ್ಷರಶಃ ಪರಭಾಷೆಗಳಲ್ಲಿ ಆಳ್ವಿಕೆ ನಡೆಸಿದ್ದಾರೆ. ಅವರೆಲ್ಲ ಯಾವತ್ತೂ ಇಂಥ ದೌಲತ್ತಿನ ಮಾತಾಡಿಲ್ಲ. ಲೂಸ್ ಮಾದ ಯೋಗೇಶ್ ಹೀರೋ ಆಗಿ ಎಂಟ್ರಿ ಕೊಟ್ಟ ಸಿನಿಮಾ ನಂದಾ ಲವ್ಸ್ ನಂದಿತ. ಈ ಚಿತ್ರದಲ್ಲಿ ಶ್ವೇತಾ ಎಂಬ ಹುಡುಗಿ ನಾಯಕಿಯಾಗಿದ್ಲು. ಈ ಸಿನಿಮಾ ಹಿಟ್ ಆಗಿದ್ದೇ ನಂದಿತಾ ಅನ್ನೋ ಹೆಸರೇ ಈಕೆಗೆ ಕಾಯಮ್ಮಾಗಿ ಹೋಯ್ತು. ಸಿನಿಮಾ ನಟಿಯಾಗೋದಕ್ಕೂ ಮುಂಚೆ ಉದಯ ಟಿವಿಯಲ್ಲಿ ನಿರೂಪಕಿಯಾಗಿ ಒಂದಷ್ಟು ವರ್ಷಗಳ ಕಾಲ ಕೆಲಸ ಮಾಡ್ತಿದ್ಲು. ಚಿತ್ರವಾರ್ತೆ ಎನ್ನುವ ಕಾರ್ಯಕ್ರಮವನ್ನು ಈಕೆ ನಿರೂಪಿಸುತ್ತಿದ್ಲು. ಹಾಗೆ ನೋಡಿದ್ರೆ ಶ್ವೇತಾ ಹೀರೋಯಿನ್ ಆಗುವಂಥ ಮೆಟೀರಿಯಲ್ಲೇ ಆಗಿರಲಿಲ್ಲ. ನಿರ್ದೇಶಕ ಬಿ ಎನ್ ವಿಜಯ್ಕುಮಾರ್ ಸವೆದು ಹೋದ ಸೈಕಲ್ ಟ್ಯೂಬಿನಂತಿದ್ದ ಲೂಸ್ ಮಾದ ಯೋಗಿಗೆ ಹೊಂದುವಂಥ ಜೋಡಿಯ ಹುಡುಕಾಟದಲ್ಲಿದ್ದರು. ಯೋಗಿಗೆ ಈಕೆ ಸರಿ ಹೊಂದುತ್ತಾಳೆ ಅನ್ನೋ ಕಾರಣಕ್ಕೆ ಶ್ವೇತಾಳನ್ನು ಆಯ್ಕೆ ಮಾಡಿಕೊಂಡಿದ್ರು. ನಂದಾ ಲವ್ಸ್ ನಂದಿತ ಸಿನಿಮಾ ಕೂಡ ಯೋಗಿಗೆ ಹೇಳಿ ಮಾಡಿಸಿದಂತೆ ಮೂಡುಬಂದಿತ್ತು. ಜಿಂಕೆ ಮರೀನ ಅನ್ನೋ ಹಾಡನ್ನು ಪಡ್ಡೆ ಹುಡುಗರು ಸಿಕ್ಕಾಪಟ್ಟೆ ಇಷ್ಟಪಟ್ಟರು. ಈ ಕಾರಣದಿಂದ ಶ್ವೇತಾಗೂ ಹೆಸರು ಬಂತು. ಆರಕ್ಕೇರದ ಮೂರಕ್ಕಿಳಿಯದ ಛಾಯಾ ಸಿಂಗ್ ನಾನೀಗ ತಮಿಳಿನ ಮನೆಮಗಳು ಅಂದಿದ್ದಳು. ಇಲ್ಲೇ ಹುಟ್ಟಿ ಬೆಳೆದು ಹೆಸರು ಮಾಡಿದ ಚಪ್ಪಲಿ ವಿಜಯಲಕ್ಷ್ಮಿ ಇಲ್ಲಿ ಬಂದು ಚಪ್ಪರ್ ಎತ್ತಿ ಸಿಕ್ಕವರ ಬಳಿ ಕಾಸು ಕಿತ್ಕೊಂಡು ಹೋಗಿ ಇನ್ಯಾವತ್ತೂ ಕರ್ನಾಟಕಕ್ಕೆ ಕಾಲಿಡಲ್ಲ ಅಂದ್ಬಿಟ್ಲು. ಈಗ ಇದೇ ಹಾದಿಯನ್ನು ಅನುಸರಿಸುತ್ತಿರುವ ನಂದಿತಾ ಅಲಿಯಾಸ್ ಶ್ವೇತಾ ನಾನು ಕನ್ನಡವನ್ನೇ ಮರೆತು ಬಿಟ್ಟಿದ್ದೀನಿ ಎನ್ನುವ ದುರಹಂಕಾರದ ಮಾತಾಡಿಬಿಟ್ಟಿದ್ದಾಳೆ. ಸಂದರ್ಶನ ನೀಡುವ ಭರದಲ್ಲಿ ಎಕ್ಸೈಟ್ಮೆಂಟ್ಗೆ ಒಳಗಾಗಿ ಈಕೆ ಹೀಗಂದಳೋ ಅಥವಾ ನಿಜಕ್ಕೂ ಈಕೆ ಕನ್ನಡವನ್ನು ಮರೆತಿದ್ದಾಳೋ ಗೊತ್ತಿಲ್ಲ. ಆದರೆ ಶ್ವೇತಾ ನಿಜಕ್ಕೂ ತಪ್ಪು ಮಾತಾಡಿದ್ದಾಳೆ. ಈ ನೆಲದಲ್ಲಿ ಜನ್ಮವೆತ್ತಿ ನಮ್ಮ ಭಾಷೆಯನ್ನು ಮರೆತು ಮತ್ತೆಲ್ಲೋ ಕೂತು ಬೇಕಾಬಿಟ್ಟಿ ಮಾತಾಡುವ ಯಾರನ್ನೂ ಕೂಡ ಕನ್ನಡಿಗರು ಕ್ಷಮಿಸಬಾರದು. ಅಹಂಕಾರಕ್ಕೆ ಉದಾಸೀನವೇ ಮದ್ದು ಅನ್ನುವಂತೆ ಇನ್ಯಾವತ್ತೂ ಇಂಥವರನ್ನ ಕರೆದು ಅವಕಾಶ ಕೊಡಲೇಬಾರದು. ಕನ್ನಡವನ್ನು ಮರೆತು ತಮಿಳಿನಲ್ಲಿ ಮಾತಾಡುವುದರಲ್ಲೇ ಈಕೆಗೆ ಹೆಮ್ಮೆ ಇದ್ರೆ ಅಲ್ಲೇ ಸುಖವಾಗಿರಲಿ. ಜೈ ಕರ್ನಾಟಕ ಮಾತೆ. ಒಂದು ಸಿನಿಮಾ ಹಿಟ್ಟಾದರೂ ಈಕೆಗೆ ಹೇಳಿಕೊಳ್ಳುವಂಥ ಚಾನ್ಸ್ಗಳೇನೂ ಸಿಗಲಿಲ್ಲ. ಚಾಮರಾಜಪೇಟೆ ಎನ್ನುವ ಸಿನಿಮಾದಲ್ಲಿ ಈಕೆ ನಟಿಸುವ ಅವಕಾಶ ಪಡೆದರೂ ಕೂಡ ಆ ಸಿನಿಮಾ ಮುಹೂರ್ತ ಆದ ನಂತರ ಮುಂದುವರಿಯಲೇ ಇಲ್ಲ. ಆ ಹೊತ್ತಿಗಾಗಲೇ ತಮಿಳಿನ ಅಡ್ಡಕತ್ತಿ, ಎದಿರ್ ನೀಚಲ್, ಇದಕ್ಕೆ ತಾನೇ ಆಸೆ ಪಟ್ಟಿ ಬಾಲಕುಮಾರ ಮುಂತಾದ ಸಿನಿಮಾಗಳಲ್ಲಿ ಶ್ವೇತಾ ಚಾನ್ಸ್ ಗಿಟ್ಟಿಸ್ಕೊಂಡಿದ್ಲು. ವಿಜಯ್ ಸೇತುಪತಿ, ಸಸಿಕುಮಾರ್ ಸೇರಿದಂತೆ ಈಕೆ ಯಾರೊಂದಿಗೆ ನಟಿಸಿದ್ಲೋ ಆ ಹೀರೋಗಳೆಲ್ಲ ಸ್ಟಾರ್ಗಳಾಗಿಬಿಟ್ರು. ಸಿನಿಮಾಗಳು ಹಿಟ್ಟಾದವು, ಜೊತೆಗೆ
ಹೀಗೆ ತೆಲುಗಿನ ಸಿನಿಮಾಗಳಲ್ಲೂ ನಟಿಸಿದ್ಲು. ಈಕೆ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಬರಲು ಟ್ರೈ ಮಾಡಿದ್ಲೋ ಇಲ್ವೋ ಗೊತ್ತಿಲ್ಲ, ಆದರೆ ನಮ್ಮವರಂತೂ ಕರೆತರುವ ಪ್ರಯತ್ನವನ್ನು ಮಾಡಲಿಲ್ಲ. ಈ ನಡುವೆ ಯಶ್ ಅಭಿನಯದ ಕಿರಾತಕ 2 ಚಿತ್ರಕ್ಕೆ ಈಕೆಯೇ ನಾಯಕಿ ಅಂತ ಸುದ್ದಿಯಾದರೂ ಸಿನಿಮಾ ನಿಂತೋಯ್ತು. ಇವಳು ಕನ್ನಡ ದ್ರೋಹಿ, ಜಿಂಕೆ ಮರಿಗೆ ಕನ್ನಡವೇ ಮರ್ತೋಯ್ತಂತೆ. ಕನ್ನಡದಿಂದ ಲಾಟ್ ಲಾಟ್ ಜನ ತಮಿಳು ತೆಲುಗು ಸೇರಿದಂತೆ ದೇಶದ ಎಲ್ಲ ಭಾಷೆಗಳಲ್ಲೂ ನಟಿಸಿದ್ದಾರೆ. ಸಾಕಷ್ಟು ಮಂದಿ ಉದ್ಯೋಗಕ್ಕೆ ಯಾವುದು ಒಳ್ಳೆ ಜಾಗ ಅನಿಸಿತೋ ಅಲ್ಲಲ್ಲಿ ನೆಲೆ ಕಂಡುಕೊಂಡಿದ್ದಾರೆ. ಆದರೆ ಯಾವತ್ತಿಗೂ ಕನ್ನಡ ಕರ್ನಾಟಕವನ್ನು ಅವರು ಮರೆತಿಲ್ಲ. ಬಿಡುವು ಸಿಕ್ಕಿತ್ತೆಂದರೆ ಮೊದಲು ಓಡೋಡಿ ಬರೋದು ಕನ್ನಡ ನೆಲಕ್ಕೆ. ಇವತ್ತು ರಜನಿಕಾಂತ್, ಪ್ರಕಾಶ್ ರೈ ಸೇರಿದಂತೆ ಕರ್ನಾಟಕದಿಂದ ವಲಸೆ ಹೋಗಿರುವ ನಟರೆಲ್ಲ ಬೇಸರ ಅನಿಸಿದಾಗ, ಮನಸ್ಸು ಭಾರವಾದಾಗ ಸೀದಾ ಬೆಂಗಳೂರಿನ ಕಡೆ ಪ್ರಯಾಣ ಬೆಳೆಸ್ತಾರೆ. ರಜನಿಕಾಂತ್ರಂತಹ ನಟ ಜಗತ್ತಿನ ಯಾವ ಮೂಲೆಗೆ ಬೇಕಾದರೂ ಹೋಗಿ ರಿಲ್ಯಾಕ್ಸ್ ಮಾಡಬಹುದು. ಆದರೆ ಅವರು ಆಡಿ ಬೆಳೆದ ಗವಿಪುರ, ಗುಟ್ಟಳ್ಳಿ, ಹನುಮಂತನಗರದ ರಸ್ತೆಗಳಲ್ಲಿ ಮುಖ ಮರೆಸಿಕೊಂಡು ಓಡಾಡಿ ಹೋದ್ರೇನೆ ಅವರ ಮನಸ್ಸಿಗೆ ನಿರಾಳ. ಯೋಗರಾಜ ಭಟ್ಟರು ಬರೆದಿರುವಂಥ ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಬಿಡುವುದು ಬಾಕಿ ಇದೆ ಅನ್ನೋ ಸಾಲು ಸ್ವತಃ ಈ ನಟರ ಅನುಭವಕ್ಕೆ ಬಂದಿರಲಾರದು. ಬದುಕಿಗಾಗಿ ಎಲ್ಲೇ ಇದ್ದರೂ ಜನ್ಮ ನೀಡಿದ ಸ್ಥಳ ಯಾರನ್ನೇ ಆದರೂ ಸೆಳೆಯದೇ ಇರೋದಿಲ್ಲ.